ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ರಾಜ್ಮಾ ಹೇಗೆ ಮಾಡೋದು ಅಂತ ನೋಡುವ. ರಾಜ್ಮಾವನ್ನು ಒಂದು 7-8 ಗಂಟೆ ನೀರಲ್ಲಿ ನೆನೆಯಲಿಕ್ಕೆ ಹಾಕಬೇಕು. 1 ಕಪ್ ರಾಜ್ಮಾ ಹಾಕಿದ್ದೀನಿ ಈಗ, ಅದನ್ನು ಇನ್ನೊಂದು 5-6 ವಿಸಿಲ್ ಕೂಗಿಸ್ಕೊಳ್ಳುವ. ರಾಜ್ಮಾ ಮಾಡಲಿಕ್ಕೆ ನಮಗೆ 3 ಟೊಮೆಟೊ ಚಾಪ್ ಮಾಡಿದ್ದು, 3 ನೀರುಳ್ಳಿ ಚಾಪ್ ಮಾಡಿದ್ದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಸೂರಿ ಮೇಥಿ ಸ್ವಲ್ಪ, 2 ಹಸಿಮೆಣಸು ಸಣ್ಣಕ್ಕೆ ಹೆಚ್ಚಿದ್ದು, 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಲವಂಗ, 1 ಏಲಕ್ಕಿ, 2 ಪಲಾವ್ ಎಲೆ, ಉಪ್ಪು, ಇದು 1 ಟೀಸ್ಪೂನ್ ಜೀರಿಗೆ ಹುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೀಸ್ಪೂನ್ ಗರಂ ಮಸಾಲ, 1/2 ಟೀಸ್ಪೂನ್ ಅರಿಶಿನ, 1/2 ಟೀಸ್ಪೂನ್ ಮೆಣಸಿನ ಹುಡಿ ಹಾಗೂ 1 ಟೀಸ್ಪೂನ್ ಜೀರಿಗೆ. ಮೊದಲಿಗೆ ನಾವು ಪಂಜಾಬಿ ಸ್ಟೈಲ್ ಬರಬೇಕಂದ್ರೆ ಅದಕ್ಕೆ ಸಾಸಿವೆ ಎಣ್ಣೆನೇ ಯೂಸ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆ ಹಾಕುವ. ಸಾಸಿವೆ ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ 1 ಏಲಕ್ಕಿ, 2 ಲವಂಗ ಹಾಗೂ ಪುಲಾವ್ ಎಲೆ ಹಾಕು. ಜೀರಿಗೆ, ಚಾಪ್ಡ್ ಈರುಳ್ಳಿ. ಈರುಳ್ಳಿ ಸರಿಯಾಗಿ ಮೆತ್ತಗಾಗಬೇಕು, 4-5 ನಿಮಿಷ ಫ್ರೈ ಮಾಡಬೇಕಾಗ್ತದೆ. ಈರುಳ್ಳಿ ನೋಡಿ ಈಗ ಮೆತ್ತಗಾಗಿದೆ. 1 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೆ ಹುರಿಬೇಕು ಅದನ್ನು. ಈಗ ಚಾಪ್ ಮಾಡಿದ ಹಸಿಮೆಣಸು, ಇದೆಲ್ಲ ಸರಿಯಾಗಿ ಫ್ರೈ ಆಗ್ತಾ ಇದ್ದಾಗೆ ಚಾಪ್ ಮಾಡಿದ ಟೊಮೆಟೊ. ಈಗ ಟೊಮೆಟೊ ಸರಿಯಾಗಿ ಬೇಯುವವರೆಗೂ ಇದನ್ನು ಫ್ರೈ ಮಾಡಬೇಕು. ಕೊನೆಗೆ ಬೇಯಿಸಿ ಸ್ಮ್ಯಾಶ್ ಮಾಡಿದ ರಾಜ್ಮಾ ಸೇರಿಸುವ. ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಲಿಕ್ಕಿಲ್ಲ, ಒಂದು ಸ್ವಲ್ಪ ಅದರ ಜಜ್ಜಿದ್ರೆ ಸಾಕು. ಉಪ್ಪು ಹಾಕಿಕೊಳ್ಳುವ. ಇದನ್ನು ಸಣ್ಣ ಉರಿಯಲ್ಲಿ 10 ನಿಮಿಷ ಕುದಿಸಿ ಇದು ಗ್ರೇವಿಯ ಹದಕ್ಕೆ ಬರಬೇಕು. ಇದು ನೋಡಿ ಈಗ 10 ನಿಮಿಷ ಕುದಿದಿದೆ. ಈಗ ನೋಡಿ ಗ್ರೇವಿಯ ಹದಕ್ಕೆ ಬಂತಿದೆ. ಇದಕ್ಕೆ ಇನ್ನೂ ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರಾಜ್ಮಾ ರೆಡಿ ಆಯಿತು. ಇದನ್ನು ರೈಸಿನ ಜೊತೆಗಿಲ್ಲ ಚಪಾತಿ ಜೊತೆಗೆ ಸೇರಿಸಿ ತಿನ್ಬೋದು. ರಾಜ್ಮಾ ಚಾವಲ್ ರೆಡಿ ಆಯಿತು. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿಕೊಳ್ಳಿ. ಧನ್ಯವಾದಗಳು.